ಭಾರತ ಮತ್ತು ಚೀನಾ ನಡುವಣ ಶಾಂತಿಗಾಗಿ ಸಾಧ್ಯವಿರುವ ಎಲ್ಲಾ ಕ್ರಮ ಕೈಗೊಳ್ಳಲು ಬಯಸೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ ಅಂತ ಶ್ವೇತಭವನ ಹೇಳಿದೆ ಹೌದು ಇಂಡಿಯಾ ಚೈನಾ ನಡುವೆ ಈಗ ವಾತಾವರಣ ಸ್ವಲ್ಪ ಸರಿಯಿಲ್ಲ ಕೊರೋನಾ ವೈರಸ್ ಆಗಿರಬಹುದು ಟಿಕ್ಟಾಕ್ ಬ್ಯಾನ್ ಮಾಡಿದ್ದಾಗಿರಬಹುದು ಅಥವಾ ಗಡಿ ಭಾಗದಲ್ಲಿ ನಡೆದಂತ ಗಲ್ವಾನ್ ಕಣಿವೆಯಲ್ಲಿ ನಡೆದಂತ ಕಿರಿಕ್ ಆಗಿರಬಹುದು ಬಹಳಷ್ಟು ವಿಚಾರಗಳಿಂದ ಇಂಡೋ ಚೈನಾ ನಡುವೆ ಈಗ ಸ್ವಲ್ಪ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಈ ವಾತಾವರಣವನ್ನ ಸರಿಮಾಡೋದಕ್ಕೆ ಏನು ಪ್ರಯತ್ನ ಬೇಕು ಅದನ್ನೆಲ್ಲ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಕಳೆದ ಕೆಲವು ವಾರಗಳಿಂದ ಟ್ರಂಪ್ ಆಡಳಿತ ಚೀನಾ ವಿರುದ್ಧ ಭಾರತಕ್ಕೆ ಬೆಂಬಲ ನೀಡುತ್ತಾ ಬಂದಿದೆ ಭಾರತ ಮತ್ತು ಚೀನಾ ಜನರನ್ನ ನಾನು ಪ್ರೀತಿಸುತ್ತೇನೆ ಅವರ ನಡುವೆ ಶಾಂತಿ ನಡೆಸಲು ಏನೆಲ್ಲಾ ಸಾಧ್ಯವೋ ಅದನ್ನೆಲ್ಲ ನಾನು ಮಾಡಲು ಬಯಸುತ್ತೇನೆ ಅಂತ ಟ್ರಂಪ್ ಹೇಳಿದ್ದಾರೆ ಅಂತ ಶ್ವೇತಭವನದ ಮಾಧ್ಯಮ ಕಾರ್ಯದರ್ಶಿ ಹೇಳಿದ್ದಾರೆ ಲಡಾಕ್ನ ನೈಜ ನಿಯಂತ್ರಣ ರೇಖೆ ಬಳಿ ಇತ್ತೀಚೆಗೆ ಭಾರತ ಚೀನಾ ಸೇನಾ ಪಡೆಗಳ ನಡುವೆ ನಡೆದಂತ ಸಂಘರ್ಷಕ್ಕೆ ಸಂಬಂಧಿಸಿದ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಈ ರೀತಿ ಉತ್ತರ ಕೊಟ್ಟಿದ್ದಾರೆ ಇದಕ್ಕೂ ಮುನ್ನ ಭಾರತವು ನಮ್ಮ ಅತ್ಯುತ್ತಮ ಮಿತ್ರ ರಾಷ್ಟ್ರ ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಅತ್ಯುತ್ತಮ ಸ್ನೇಹಿತ ಅಂತ ಶ್ವೇತಭವನ ಆರ್ಥಿಕ ಸಲಹೆಗಾರ ಹೇಳಿದ್ರು ಭಾರತವು ಅಮೆರಿಕದ ಜೊತೆ ಅತ್ಯುತ್ತಮ ಸಹಭಾಗಿತ್ವ ಹೊಂದಿರುವ ದೇಶ ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಕೂಡ ಹೇಳಿದ್ರು ದಕ್ಷಿಣ ಚೀನಾ ಸಮುದ್ರ ವಿಚಾರಕ್ಕೆ ಸಂಬಂಧಿಸಿ ಈಚೆಗೆ ಅಮೆರಿಕ ಚೀನಾ ವಿರುದ್ಧ ನಡೆದಿದ್ದಂತ ಹೇಳಿಕೆಯನ್ನ ಭಾರತವೂ ಕೂಡ ಬೆಂಬಲಿಸಿತ್ತು ಆದರೆ ಇದೀಗ ಟ್ರಂಪ್ ಅವರು ಈ ಎರಡು ದೇಶದ ಜನರು ನನಗೆ ಬಹಳ ಇಷ್ಟ ಇವರಿಬ್ಬರ ಮಧ್ಯೆ ಶಾಂತಿ ಕಾಪಾಡಲು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಂದೆ ಬರುವಂತ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಟ್ರಂಪ್ ಅವರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು